ಪ್ರಿಯ ಗೆಳೆಯರೇ ಸೊ ನನ್ನ ಹೆಸರು ರವಿಕಿರಣ ಅಂತ ಜೀವಶಾಸ್ತ್ರ ಉಪನ್ಯಾಸಕ ನಿಮಗೆ ಒಂದು ಸಾವಯವ ಕೃಷಿ ಆರ್ಗಾನಿಕ್ ಫಾರ್ಮಿಂಗ್ ಬಗ್ಗೆ ಇವತ್ತು ಮಾತಾಡ್ತಾ ಬಂದಿದ್ದೀನಿ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಿ ಅದನ್ನ ಲಿಕ್ವಿಡ್ ಮಾಡಿ ಸೊ ನೀಮಾಯಿಲ್ ಹಾಕಿ ಎಲ್ಲನ ಹಾಕಿ ಸ್ಪ್ರೇ ಮಾಡೋದು ಒಂದು ಮೆಥಡ್ ಇದು ಯಾವುದೇ 1 ರೂಪಾಯಿ ಖರ್ಚು ಇಲ್ಲದೇನೆ ಸೊ 2 ಕೆಜಿ ಗೊಬ್ಬರನ ನಿಮ್ಮ ಗಿಡದಲ್ಲಿ ಯಾವ ರೀತಿ ಗಿಡದ ತಾಳಲ್ಲಿ ಪ್ರೊಡ್ಯೂಸ್ ಮಾಡಬಹುದು ಅಂತ ನೋಡಿ ನಾವು ಸುತ್ತಮುತ್ತ ಇರುವಂತ ಗಿಡಗಳೆಲ್ಲನು ಕಳೆ ಗಿಡಗಳೆಲ್ಲನು ಸೊ ಈ ರೀತಿ ಕಟ್ ಮಾಡ್ಕೊಂಡು ಇದರ ಸುತ್ತ ನಾವು ಒಂದು ರೌಂಡ್ ಹಾಕಬೇಕು ಏನ ಸೊ ಕಳೆ ಗಿಡಗಳನ್ನ ನಾವು ಏನು ಮಾಡಬೇಕು ಈ ಗಿಡದ ಸುತ್ತ ನಾವು ಹಾಕಬೇಕು ನೋಡಿ ಆದಮೇಲೆ ಅದಾದಮೇಲೆ ಸೊ ಮಣ್ಣನ್ನ ಅದರ ಸುತ್ತ ನಾವು ಹಾಕೋದ್ರಿಂದ ಸೊ ನೋಡಿ ಈ ರೀತಿ 4-5 ಬಾಂಡ್ಲಿ ಮಣ್ಣನ್ನ ಸೊ ನಾವು ಏನು ಮಾಡಬೇಕು ಅದರ ಸುತ್ತ ಹಾಕಬೇಕು ನೋಡಿ ಏನು ಉಪಯೋಗ ತುಂಬಾ ಜನಕ್ಕೆ ಗೊತ್ತಿರುತ್ತೆ ನೋಡಿ ಕಳೆ ಗಿಡಗಳಲ್ಲೇ ಆಲ್ಮೋಸ್ಟ್ ಏನಾಗುತ್ತೆ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ಎಲ್ಲಾ ಮಿನರಲ್ಸ್ ಇದರೊಳಗಡೆ ಇರ್ತವೆ ಸೊ ಅಲ್ಲಿ ಸೊ ನೋಡಿ ಈ ಗಿಡದೊಳಗಡೆನೇ ಇರ್ತವೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಸೊ ಹಾಗಾದ್ರೆ ಈ ಗಿಡಕ್ಕೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಸೊ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಪೊಟ್ಯಾಸಿಯಂ ಸಲ್ಫರ್ ಇವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರೀತೀವಿ ಅಂದ್ರೆ ಅತಿ ಹೆಚ್ಚು ಬೇಕಾಗಿರುವಂತದ್ದು ಈ ಗಿಡಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಸೊ ಮಾಲ್ಬಿಡಿಯಂ ಆಗಿರಬಹುದು ಸೊ ಜಿಂಕ್ ಆಗಿರಬಹುದು ಸೊ ಐರನ್ ಆಗಿರಬಹುದು ಈ ತರದ ಕಂಟೆಂಟ್ ಗಳು ಇವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸ್ಮಾಲ್ ಕ್ವಾಂಟಿಟಿ ಈ ಗಿಡಕ್ಕೆ ಬೇಕಾಗುತ್ತದೆ ಸೊ ನಂತರ ನೀವು ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಬೇಕು ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಕ್ತು ಇನ್ನೊಂದು 2 ಕೆಜಿ ಅಷ್ಟು ಹ್ಯೂಮಸ್ 2 ಕೆಜಿ ಅಷ್ಟು ಹ್ಯೂಮಸ್ ಈ ಗಿಡ ಸುತ್ತ ಬರುತ್ತೆ ಹ್ಯೂಮಸ್ ಅಂದ್ರೆ ಗೊಬ್ಬರ ಫಾರ್ಮೇಷನ್ ಆಗುತ್ತೆ ಮತ್ತೆ ಇಲ್ಲಿ ಎರೆಹುಳುಗಳು ಉತ್ಪತ್ತಿ ಆಗ್ತವೆ ಎಲ್ಲಿ ಕಸಕಡ್ಡಿಗಳು ಕೊಳಿತವ ಅಲ್ಲಿ ಎರೆಹುಳುಗಳು ಉತ್ಪತ್ತಿ ಆಗ್ತವೆ ಸೊ ವರ್ಮಿ ಕಾಂಪೋಸ್ಟ್ ಬರುತ್ತೆ ಹ್ಯೂಮಸ್ ಪ್ರೊಡ್ಯೂಸ್ ಆಗುತ್ತೆ ಮತ್ತೆ ನಿಮ್ಮ ಸಾಯಿಲ್ನ ಫಲವತ್ತತೆನು ಕೂಡ ಹೆಚ್ಚುತ್ತೆ ಈ ಗಿಡ ಒಳ್ಳೆ ಇದನ್ನ ಫಲವನ್ನ ಏನು ಮಾಡುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಕೊಡ್ತಾ ಹೋಗುತ್ತದೆ ಈ ತರ ತುಂಬಾ ಜನ ಗೊತ್ತಿರುತ್ತೆ ಬಟ್ ಇದು ಇನ್ಫರ್ಮೇಷನ್ಸ್ ನಿಮಗೆ ಎಷ್ಟು ಯೂಸ್ ಇದೆ ಅಂತ ಯಾವುದೇ ದುಡ್ಡು ಖರ್ಚು ಇಲ್ಲದೇನೆ ಸೊ ಪಟ್ಟಣಕ್ಕೆ ಹೋಗಿ ಕೆಮಿಕಲ್ ಫರ್ಟಿಲೈಸರ್ ನ ತರೋದ್ ಬದಲು ನಾವು ಇಲ್ಲಿ ಸೊ ಏನು ಮಾಡಬಹುದು ನಮ್ಮ ಇದರಲ್ಲೇ ಫ್ರೀಯಾದ ಬಿಡುವಂತ ಟೈಮಲ್ಲಿ ಸೊ ನಾವು ಗಿಡಗಳಲ್ಲಿ ಸುತ್ತ ಈ ರೀತಿ ಪ್ರತಿಯೊಂದು ಗಿಡಕ್ಕೂ ಮಾಡೋದ್ರಿಂದ ಸೊ ಹೆಲ್ಪ್ ಆಗ್ತಾ ಹೋಗ್ತದೆ ನೋಡಿ ಈ ರೀತಿ ಸೊ ಈ ತರ ನಾನು ತುಂಬಾ ಗಿಡಗಳಿಗೆ ಮಾಡ್ತಾ ಇದೀನಿ ಸೊ ಈ ರೀತಿ ಒಂದು ಗಿಡ ಸೊ ಮತ್ತೆ ನೋಡಿ ಈ ಗಿಡ ಸುತ್ತ ಮಣ್ಣು ಹಾಕೋದು ಅದರ ಕಳೆನ ಅಲ್ಲೇ ಇಡುವಂತದ್ದು ಸೊ ಇಲ್ಲೊಂದು ಗಿಡಕ್ಕೆ ಸೊ ಅದೇ ರೀತಿ ಅದರ ಸುತ್ತ ಇದ್ದಂತ ಗಿಡಗಳನ್ನ ಕತ್ತರಿಸಿ ಅದನ್ನ ತುಂಡು ತುಂಡು ಮಾಡಿ ಸೊ ಅದರ ತಾಳಗಳಿಗೆ ಸೊ ಹಾಕಿದೀನಿ ಸೊ ನೋಡಿ ಇಲ್ಲಿ ಎಲ್ಲಾ ಗಿಡಗಳನ್ನ ಸೊ ಎಲ್ಲನ್ನ ಏನು ಮಾಡಿದೀನಿ ನಾನು ಸೊ ಅದರ ತಾಳಿಗೆ ಸೊ ಬೇರ್ಗೆ ಹಾಕ್ತೀನಿ ಸೊ ಇದ್ರ ಮೇಲೆ ಸೊ ನಾವೇನು ಮಾಡ್ತೀವಿ ಮಣ್ಣು ಹಾಕ್ತೀವಿ ಅಲ್ಲಿ ಇನ್ನೊಂದಷ್ಟು ಗಿಡ ಇದೆ ಕಳೆ ಇದೆ ಬೆಳಕಬಿಟ್ಟಿದೆ ಸೊ ಅಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಾನು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಸೊ ಅದರ ತಾಳಿಗೆ ನಾವೇನು ಮಾಡ್ತೀವಿ ಹಾಕ್ತೀವಿ ಸೊ ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ ವಾಚಿಂಗ್